ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ಬಂಧನ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಗಲ್ಲು ಶಿಕ್ಷೆಯ ದಿನ ಅವರ ತಾಯಿ ಅವರನ್ನು ನೋಡೋದಕ್ಕೆ ಅಂತ ಬಂದಿರ್ತಾರೆ. ರಾಮ್ ಪ್ರಸಾದ್ರ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಅದನ್ನು ನೋಡಿದ ತಾಯಿ ಕೇಳ್ತಾರೆ, ಸೂರ್ಯ ಮುಳುಗದ ದೇಶಕ್ಕೆ ಸವಾಲೊಡ್ಡಿದ ವೀರಪುತ್ರ ನನ್ನ ಮಗ ಅಂತ ಹೆಮ್ಮೆಯಿಂದ ನಿನ್ನನ್ನು ನೋಡೋದಕ್ಕೆ ಬಂದಿದ್ದೆ ರಾಮ್ ಪ್ರಸಾದ್, ನಿನ್ನ ಕಣ್ಣಲ್ಲಿ ನೀರು. ಇದನ್ನು ಕೇಳಿದಾಕ್ಷಣ ರಾಮ್ ಪ್ರಸಾದ್ ಹೇಳ್ತಾರೆ, ಸಂಶಯ ಪಡಬೇಡ ತಾಯಿ, ಗಲ್ಲು ಶಿಕ್ಷೆಯ ಹೇಡಿತನದಿಂದ ಬರ್ತಿರೋ ಕಣ್ಣೀರಲ್ಲ ಇದು. ನನ್ನ ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತರದ ತಾಯಿ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತರದ ಮಕ್ಕಳೇ ಹುಟ್ಟುತ್ತಾ ಇದ್ರು. ಆಗ ಬ್ರಿಟಿಷರನ್ನ ದೇಶದಿಂದ ಓಡಿಸೋ ಪ್ರಮೇಯನೇ ಬರ್ತಾ ಇರಲಿಲ್ಲ, ಕಾರಣ ಬ್ರಿಟಿಷರಿಗೆ ಭಾರತದೊಳಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಸ್ನೇಹಿತರೆ, ನಮ್ಮ ಸುತ್ತಲಿರೋ ಪ್ರತಿ ವಸ್ತುವಿಗೂ ಅದರದ್ದೇ ಆದ ಮೌಲ್ಯ ಇದೆ, ಬೆಲೆ ಇದೆ. ಆ ಬೆಲೆಯನ್ನು ಆ ವಸ್ತುವಿಗೆ ಕೊಟ್ಟಾಗ ಮಾತ್ರ ಆ ವಸ್ತು ನಮ್ಮದಾಗೋದಕ್ಕೆ ಸಾಧ್ಯ. ಅಂತೆಯೇ ಸ್ವತಂತ್ರಕ್ಕೂ ಬೆಲೆ ತೆತ್ತ ಸಾವಿರಾರು ಜನ ಇದ್ದಾರೆ. ಅದು ನಮ್ಮ ಜವಾಬ್ದಾರಿಯಾಗ್ತದೆ. ನಮ್ಮ ಬಳಿ ಇರುವ ಸ್ವತಂತ್ರವನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಸದೃಢ ಭಾರತವನ್ನು ನಿರ್ಮಿಸೋದು ಅದರತ್ತ ನಮ್ಮ ಆಲೋಚನೆಗಳಿರಬೇಕು. ಹೌದಲ್ವೇ? ನಮಸ್ಕಾರ.